ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪ ವಿಷಯ ಅಂತಂದರೆ, ಶ್ರೀಮುರುಳಿ ಅವರ ಭಗೀರ ಚಿತ್ರದ ಟೀಸರ್ ರಿಲೀಸ್ ಮಾಡಿದರೆ, ಶ್ರೀಮುರುಳಿ ಅವರ ಒಂದು ಬರ್ತ್ಡೇ ಪ್ರಯುಕ್ತವಾಗಿ. ಸೊ ಅವರ ಒಂದು ಭಗೀರ ಚಿತ್ರದ ಒಂದು ಟೀಸರ್ನ ರಿಲೀಸ್ ಮಾಡಿದರೆ. ಸೊ ಸಿನಿಮಾ ಶುರುವಾಗಿ ಅನೌನ್ಸ್ ಮಾಡಿ ಹತ್ತತ್ರ ಒಂದೂವರೆ ವರ್ಷ ಆಯಿತು. ಬಟ್ ಇವಾಗ ಒಂದು ಅಪ್ಡೇಟ್ ಸಿಕ್ಕಿದೆ. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಚಿಕ್ಕ ಅಪ್ಡೇಟ್ ಕೂಡ ಬಿಟ್ಟಿರಲಿಲ್ಲ. ಸೊ ಬಟ್ ಅವು ಇವಾಗ ಒಂದು ಅಪ್ಡೇಟ್ನ ಜೊತೆಗೆ ಒಂದು ಟೀಸರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಟೀಸರ್ ನೋಡಿ ನನಗೆ ಅನಿಸಿದ್ದೇನೆಂದರೆ ಬ್ರಿಲಿಯಂಟಾಗಿ ಬಂದಿದೆ. ಒಂದು ಆ್ಯಕ್ಷನ್ ಪ್ಯಾಕ್ಡ್ ಒಂದು ಟೀಸರ್ ಅಂತಲೇ ಹೇಳ್ಬೋದು. ಜೊತೆಗೆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಟೀಸರ್ ಅಂತ ಹೇಳ್ಬೋದು. ಟೀಸರ್ ನೋಡ್ತಾ ಇದ್ದರೆ ನನಗೆ ಒಂದು ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ಶ್ರೀಮುರುಳಿ ಅವರ ಲುಕ್ಕು ಮತ್ತು ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸು ತುಂಬ ಒಂದು ಹೆವಿಯಾಗಿ ಕಾಣಿಸ್ತಾರೆ. ಅಂದರೆ ಆ ಬಾಡಿ ಬಿಲ್ಡ್ ಮಾಡಿರೋದ್ರಾಗಿರ್ಬೋದು, ಆ ಒಂದು ಆ ಪೊಲೀಸ್ ಲುಕ್ಕಲ್ಲಿ ಏನು ಯಾವ ರೀತಿ ನಡ್ಕೊಂಡು ಬರ್ತಿದ್ದಾರೆ. ಸೊ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸು ಮತ್ತು ಆ ಶ್ರೀಮುರುಳಿ ಅವರ ಲುಕ್ಕು ಆ್ಯಕ್ಷನ್ ಸಿನಿಮಾಗಳಿಗೆ ಒಂದು ಹೇಳಿ ಮಾಡ್ತಿದ್ದಂಥ ಒಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಒಂದು ಈ ಶ್ರೀಮುರುಳಿ ಅವ್ರದ್ದು. ಸೊ ಅದು ತುಂಬ ನಂಗೆ ಚೆನ್ನಾಗಿ ಅನಿಸ್ತು. ಜೊತೆಗೆ ಎಲ್ಲೋ ಒಂದು ಬ್ಯಾಟ್ಮ್ಯಾನು ಮತ್ತು ಬ್ಲ್ಯಾಕ್ ಪ್ಯಾಂಥರ್ಸ್ ಏನು ಹಾಲಿವುಡ್ ಸಿನಿಮಾದಲ್ಲಿ ಬರ್ತಾರೆ. ಸೊ ಆ ರೀತಿಯಲ್ಲಿ ಒಂದು ಈ ಟೀಸರ್ನಂತ ಆ ಲುಕ್ ಕಾಣಿಸ್ತಾರೆ ನನಗೆ ಶ್ರೀಮುರುಳಿ ಅವ್ರದ್ದು. ಸೊ ಎರಡು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಒಂದು ಪೊಲೀಸ್ ಆಗಿ, ಇನ್ನೊಂದು ಬಗೀರ ಆಗಿ. ಅಂದರೆ ಈ ಜಾಗ್ವರ್ ಸಿನಿಮಾದಲ್ಲಿ ಇವರು ಪ್ಲೇ ಮಾಡಿದ್ರಲ್ಲ ಯಾರು, ನಿಖಿಲ್ ಅವರು. ಸೊ ಆ ರೀತಿಯಲ್ಲಿ ಅಂತ ನನಗೆ ಅನಿಸ್ತಿದೆ. ಕ್ಯಾಮ್ರಾ ವರ್ಕ್ ಮತ್ತು ವಿಜುವಲ್ಸು. ಸೊ ಕ್ಯಾಮ್ರಾ ವರ್ಕ್ ಮಾಡಿರೋದು ಇಲ್ಲಿ ಎ ಜೆ ಶೆಟ್ಟಿ ಅವರು ಮಾಡಿದ್ದಾರೆ. ಎ ಜೆ ಶೆಟ್ಟಿ ಯಾರು ಅಂತಂದರೆ ಕಬ್ಜಾ ಸಿನಿಮಾಗೆ ಒಂದು ಯಾರು ಕ್ಯಾಮ್ರಾ ವರ್ಕ್ ಮಾಡಿದ್ರು. ಸೊ ಅವರು ಇವರು ಭುವನ್ಗೌಡ ಅವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ. ಸೊ ಅವರು ಈ ಒಂದು ಸಿನಿಮಾಗೆ ಒಂದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಿಜುವಲ್ಸ್ಗಳು ಮತ್ತು ಕೆಲವೊಂದು ಕಲರ್ ಗ್ರೇಡಿಂಗ್ ಅದರಾಗಿರ್ಬೋದು. ಕೆಲವೊಂದು ಶಾರ್ಟ್ಗಳಂತೂ ನಿಜವಾಗ್ಲೂ ಅವು ವೈಡ್ ಆ್ಯಂಗಲಲ್ಲಿ ತೆಗೆದಿರುವಂಥ ಒಂದು ಶಾರ್ಟ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮುರುಳಿ ಅವರು ಕೆಲವೊಂದು ಲುಕ್ಗಳು, ಸೊ ತುಂಬ ಚೆನ್ನಾಗಿತ್ತು. ಸೊ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಜನೀಶ್ ಅವ್ರು ಕೊಟ್ಟಿದ್ದಾರೆ. ಸೊ ಈ ಒಂದು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಂಗೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು. ಯಾಕಂತಂದರೆ ಇವರು ರವಿ ಬಸ್ರು ಅವರು ಕೆಲವು ಸಿನಿಮಾಗಳಿಗೆ ಮಾಡ್ಕೊಂಡು ಬಂದಿದ್ದು ನೋಡಿದ್ದಾದಮೇಲೆ ಇದನ್ನು ನೋಡಿದಾಗ ಸ್ವಲ್ಪ ಡಿಫ್ರೆಂಟಾಗಿತ್ತು, ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ರವಿ ಬಸ್ರು ಆಗಿದ್ದರೆ ಅದೇ ರಿಪೀಟ್ ಅಂತ ಅನಿಸ್ತಾ ಇದೆ ಕೆಲವೊಂದು ಸಿನಿಮಾಗಳು. ಇವಾಗ ಕೆ ಜಿ ಎಫ್ ಹಿಡ್ಕೊಂಡು ಆಮೇಲೆ ಮದಗಜನ ಅವರೇ ಮಾಡಿದ್ರು ಅನಿಸುತ್ತೆ ಅದು. ಆಮೇಲೆ ಇವಾಗ ಸಲಾರ್ ಬಂದಿದ್ದು ಎಲ್ಲೋ ಸ್ವಲ್ಪ ರಿಪೀಟೆಡ್ ಅಂತ ಅನಿಸ್ತಿದೆ. ಬಟ್ ಇದನ್ನು ನೋಡಿದಾಗ ಸ್ವಲ್ಪ ಫ್ರೆಶಾಗಿ ಅನಿಸ್ತು, ಆಮೇಲೆ ಚೆನ್ನಾಗಂತೂ ಅನಿಸ್ತು ನನಗೆ. ಜೊತೆಗೆ ಇನ್ನೊಂದೇನಂದರೆ ಸ್ಲೋ ಮೋಷನ್ ಶಾಟ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇನ್ನೊಂದು ಈ ಸಿನಿಮಾದ ಡೈರೆಕ್ಟ್ರು ಯಾರು ಅಂತ ಹೇಳಲೇ ಇಲ್ಲ. ಸೊ ಇವಾಗ ಹೇಳ್ತೀನಿ, ಡಾಕ್ಟರ್ ಸೂರ್ಯ ಅಂತ. ಸೊ ಇವರು ಪ್ರಶಾಂತ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವರು ಈ ಸಿನಿಮಾಗೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮತ್ತು ಡೈಲಾಗ್ ಕೂಡ ಅವರೇ ಬರೆದಿದ್ದಾರೆ. ಬಟ್ ಈ ಸಿನಿಮಾದ ಒಂದು ಸ್ಟೋರಿ ಬಂದು ಪ್ರಶಾಂತ್ ನೀಲ್ ಅವರು ಬರೆದಿದ್ದಾರೆ. ಸೊ ಸ್ಟೋರಿ ಬಂದು ಪ್ರಶಾಂತ್ ನೀಲ್ ಅವ್ರದ್ದಿದೆ. ಸೊ ಮ್ಯೂಸಿಕ್ ಬಂದು ಅಜನೀಶ್ ಅವ್ರದ್ದಿದೆ. ಕ್ಯಾಮ್ರಾ ವರ್ಕ್ ವಿಜಯ್ ಶೆಟ್ಟಿ, ಡೈರೆಕ್ಟರ್ ಬಂದು ಡಾಕ್ಟರ್ ಸೂರ್ಯ ಅಂತ. ಸೊ ತುಂಬ ಚೆನ್ನಾಗಿದೆ. ಸೊ ಸಿನಿಮಾ ರಿಲೀಸ್ ಯಾವಾಗ ಏನು ಅಂತ ಇನ್ನೂ ಮೇ ಬಿ ಅನೌನ್ಸ್ ಮಾಡಿಲ್ಲ. ಬಟ್ ಒಂದು ಪ್ರಾಮಿಸಿಂಗ್ ಟೀಸರ್ ಅಂತಲೇ ಹೇಳ್ತೀನಿ. ಸೊ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಆಗಿದೆ. ಸೊ ಶ್ರೀಮುರುಳಿಗೆ ಹೇಳಿ ಮಾಡಿದಂಥ ಒಂದು ಸಿನಿಮಾ, ಸ್ಟೋರಿ ಚೆನ್ನಾಗಿದ್ದರೆ ಆಮೇಲೆ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುತ್ತೆ ಅಂತ ಅನ್ಕೊತೀನಿ. ಜೊತೆಗೆ ಹೊಂಬಳ್ಳಿ ಅವರು ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಒಂದು ಪ್ರಮೋಷನ್ ಅಂತ ಬಂದಾಗ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಸಪೋರ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು 2024ರಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊತೀನಿ. ಸೊ 2024ರಲ್ಲಿ ಸುಮಾರು ಸಿನಿಮಾಗಳು, ಒಂದು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಕನ್ನಡದಲ್ಲಿ ಬರೋದಿದೆ. ಸೊ ಯಾಕಂದರೆ 2022ರಲ್ಲಿ ಅಂಥ ಒಂದು ದೊಡ್ಡ ಸಿನಿಮಾಗಳು ಯಾವೂ ಬಂದಿಲ್ಲ. ಸೊ ದರ್ಶನ್ ಅವ್ರದ್ದು 2 ಸಿನಿಮಾ ಬಂತು, ಆಮೇಲೆ ರಕ್ಷಿತ್ ಶೆಟ್ಟಿ ಅವ್ರದ್ದು ಒಂದು ಸೈಡ್ ಎ ಸೈಡ್ ಬಿ ಬಂತು. ಬಿಟ್ಟರೆ ಅಂಥ ದೊಡ್ಡ ಸಿನಿಮಾಗಳು ಯಾವುದೂ ಬಂದಿಲ್ಲ. ಹೊಸ ಹೊಸ ಡೈರೆಕ್ಟರ್ಗಳು ಬಂದಿದ್ದಾರೆ 2022ರಲ್ಲಿ. ಸೊ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ ಹೊಸ ಡೈರೆಕ್ಟರ್ ಅಂದರೆ ಡೇರ್ ಡೆವಿಲ್ ಮುಸ್ತಾಫ. ಸೊ ಸುಮಾರು ಸಿನಿಮಾ ಆ ಥರದ್ದು ಬಂದಿದೆ, ನನಗೆ ಇಷ್ಟ ಆಗಿದ್ದು ಡೇರ್ ಡೆವಿಲ್ ಮುಸ್ತಾಫ. ಆಮೇಲೆ ಹಾಸ್ಟೆಲ್ ಹುಡುಗರು ಬಂತು, ಆಮೇಲೆ ಕ್ಷೇತ್ರಪತಿ ಬಂತು, ಆಮೇಲೆ ಆಚರಣ್ ಕಂಪನಿ ಬಂತು, ತಗರುಪಾಳೆ ಬಂತು. ರೀಸೆಂಟಾಗಿ ಹೊಸ ಹೊಸ ಡೈರೆಕ್ಟರ್ಗಳು 2022ರಲ್ಲಿ ಬಂದಿದ್ದರೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಜೊತೆಗೆ ನೆಕ್ಸ್ಟ್ 24ಕ್ಕೆ ತುಂಬ ಒಂದು ದೊಡ್ಡ ಸಿನಿಮಾಗಳು ಕೂತಿದ್ದಾವೆ. ಅದು ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಆದರೂ ಆಗಿರ್ಬೋದು, ಆಮೇಲೆ ಯು ವೈ ಸಿನಿಮಾ ಉಪೇಂದ್ರ ಅವ್ರದ್ದಾದ್ರಾಗಿರ್ಬೋದು. ಇವಾಗ ನೆಕ್ಸ್ಟ್ ಇವ್ರು ಬರುತ್ತೆ, ಇವಾಗ ಶ್ರೀಮುಳಿಯವ್ರದೇ ತೊಗೊಳ್ಳಿ, ಇದು ಬರುತ್ತೆ. ಸೊ ಈ ಥರದ್ದು ಸುಮಾರು ಸಿನಿಮಾಗಳು ಬರೋದಿದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ನನಗೆ ಅನಿಸಿರೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.